ತ್ರ ನಮಸ್ಕಾರ ನಾನು ಸ್ವಂತಕ್ಕಾಗಿ ಏನು ಕೇಳ್ತಾ ಇಲ್ಲ ನಮ್ಮ ಹತ್ರ ತಾವು ಫೋನ್ ಮಾಡಿದಾಗ ಎಲ್ಲರಿಗೂ ಅವರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತೀರಾ ಕೊಡುವಾಗ ಸ್ವಲ್ಪ ನಾವು ಒಂದು ಒಂದು ತಾಸು ಫ್ರೀ ಆಗಿದ್ದಾಗ ಬೆಳವಡಿ ಮಲ್ಲಮ್ಮನ ಬಗ್ಗೆ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಕಳ್ಕಳಿ ವಿನಂತಿ ನಾನು ಮಾತನಾಡ್ತಾ ಇರೋದು ಮಲ್ಲಮ್ಮನ ಬೆಳವಣಿಗೆ ತಾವು ಸಮಯವನ್ನು ತೆಗೆದುಕೊಂಡು ಸಮಾಜದ ಜನರಿಗೆ ಮುಟ್ಟಿಸುವಂತ ಕೆಲಸ ಆಗಬೇಕು ಅಂತ ಯಾಕಂದ್ರೆ ನಿನ್ನೆ ಲೈವ್ ನಾನು ನೋಡಿಲ್ಲ ನೋಡು ಯಾಕಂದ್ರೆ ಮೊನ್ನೆ ಬೆಳವಡಿಯ ಮಲ್ಲಮ್ಮ ಹುಟ್ಟಿದ ದಿನವನ್ನ ನಾವು ಬೆಳವಡಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಆದಂತ ಕೆಲಸಗಳ ಸಂಕ್ಷಿಪ್ತ ವಿವರಣೆಯನ್ನ ನಿನ್ನೆ ಮೀಟಿಂಗ್ ಮಾಡಿ ಅದನ್ನ ಅಲ್ಲಿ ಹಣ ಖರ್ಚಿನ ವ್ಯವಸ್ಥೆಯನ್ನ ಮಾಡಿದ್ದು ಅದಕ್ಕೆ ತಾವು ಅದೊಂದು ಕೆಲಸವನ್ನ ಮಾಡಬೇಕು ಅಂತ ಕಳಕಳಿಯ ವಿನಂತಿ ನಿಮಗೆ ಗೊತ್ತಿದೆ ಹೇಳು ಬೆಳವಡಿ ಮಲ್ಲಮ್ಮನ ಕತೆ ಹೇಳು ಜನ ಎಲ್ಲ ತಪ್ಪು ತಪ್ಪು ಮಾಡ್ತಾ ಇದಾರೆ ಕರೆಕ್ಟ್ ಆಗಿ ಹೇಳು ಇವಾಗ ಅದ್ರಲ್ಲಿ ಯಾರೋ ಒಬ್ರು ಲೈವ್ ನಲ್ಲಿ ಬಂದು ಕನ್ನಡ ಪರ ಹೋರಾಟಗಾರ ಅಂತೆ ಹರೀಶ್ ಅನ್ನೋ ಹರೀಶ್ ಕುಮಾರ್ ಬೈರಪ್ಪ ಹುಚ್ಚ ಅವನು ಅವನು ಬಾಯಿ ಮಾತಾಡ್ತಾನೆ ಬೆಳೋಡಿ ಮಲ್ಲಮ್ಮನ ಕಥೆಯನ್ನ ನೀನ್ ಹೇಳು ಕರೆಕ್ಟ್ ಹೇಳು ನೀನು ಅದರಲ್ಲಿ ಅವನು ಹೇಳಿದಾನೆ ಛತ್ರಪತಿ ಶಿವಾಜಿ ಮಹಾರಾಜರು ಹೋಗಿ ಬೆಳವಡಿ ಮಲ್ಲಮ್ಮ ಖಡ್ಗವನ್ನ ಶಿವಾಜಿ ಮಹಾರಾಜರ ಕುತ್ತಿಗೆಗೆ ಹಿಡಿದ್ಲು ಅಂತ ಇದೆಲ್ಲ ತಪ್ಪು ವಿಚಾರ ನಾನು ಓದಿದ ಮಟ್ಟಿಗೆ ಓದಿದ್ದಲ್ಲ ನಿಮ್ಮೂರಲ್ಲಿ ಅದು ಸಾಹಸ ಇದೆ ಅದು ಏನಾಯ್ತು ಪುಂಡ ಪೋಖುರಿಗಳಿಂದ ಆಗಿದ್ದದು ಶಿವಾಜಿ ಮಹಾರಾಜರು ಬಂದ ತಕ್ಷಣ ಬರುವ ಬರುವಿಕೆಗೆ ಬೆಳವಡಿ ಮಳ್ಳಮ್ಮ ಅಣ್ಣ ಅಂತ ಕರೆಯೋದು ಶಿವಾಜಿ ಮಹಾರಾಜ ಬಗಿನಿ ಅಂತ ಕರೆದು ಅಮ್ಮನಿಗೆ ಇಮ್ಮನಿಗೆ ಇನ್ನಷ್ಟು ಅಧಿಕಾರ ಬರೋ ಹಾಗೆ ಮಾಡಿ ಒಂದು ಲಕ್ಷಸ್ ಏನೇ ಇರುತ್ತೆ ಶಿವಾಜಿ ಮಹಾರಾಜರದು ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಘರ್ಷಣೆಗಳಲ್ಲಿ ಇನ್ನು ಆಗೋ ಅನಾಹುತನ ತಪ್ಪಿಸಿದ ಶಿವಾಜಿ ಮಹಾರಾಜರು ಮತ್ತೆ ಆ ಎಮ್ಮನ ವೀರ ಸಾಹಸವನ್ನ ಹೊಗಳಿ ಕೊಂಡಾಡ್ತಾರೆ ಶಿವಾಜಿ ಮಹಾರಾಜರು ಅವರು ನೀನ್ ನನ್ನ ಒಡ ಹುಟ್ಟಬಾರ್ದಿತ್ತೆ ಅಂತ ಕೂಡ ಹೇಳ್ತಾರೆ ನನ್ನ ಯಾಕಂದ್ರೆ ಶಿವಾಜಿ ಮಹಾರಾಜರ ಅತ್ತೆ ಅತ್ತೆಯನ್ನ ಒಬ್ಬ ನವಾಬನ ಕಡೆಯವನು ಹೊತ್ಕೊಂಡು ಹೋಗ್ಬಿಡ್ತಾನೆ ಅವರ ತಂದೆ ಹೋಗ್ಬಿಟ್ಟು ಆರು ತಿಂಗಳು ಅಂದ್ರೆ ತಂದೆ ತಂಗಿನ ಎತ್ಕೊಂಡ್ರೆ ಆರು ತಿಂಗಳು ಸೆಣಸಾಡಿ ಆಕೆನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಆಗತ್ತೆ ಹೀಗೆ ಹೆಣ್ಣು ಮಕ್ಕಳ ಶೋಷಣೆ ಹಿಂಗಾಗೋವಾಗ ನಿನ್ನಂತ ಧೈರ್ಯ ಗಾತಿ ನಮ್ಮ ಜೊತೆ ಇದ್ರೆ ಚೆನ್ನಾಗಿರೋದು ಅಂತ ಹೂಗಳೂ ಬೆಳವಡಿಯಿಂದ ಕಪ್ಪ ಸ್ವೀಕರಿಸೋದಿಲ್ಲ ಶಿವಾಜಿ ಮಹಾರಾಜರು ಬೆಳವಡಿಗೆ ಇನ್ನೂ ಬಹುಮಾನಗಳನ್ನು ಕೊಟ್ಟು ಕೊಟ್ಟು ಆ ಬೆಳುವಳಿಯ ಹೆಸರು ಶಾಶ್ವತ ಮಾಡ್ತಾರೆ ಮೊನ್ನೆ ಅವರ ಹರೀಶ್ ಕುಮಾರ್ ಭೈರಪ್ಪ ಅವರು ನೋಡದೆ ಅದಕ್ಕೂ ಮನಸ್ಸಿಗೆ ಅನಿಸ್ತು ನಮಗೆ ಹೌದೌದು ತುಂಬಾ ತಪ್ಪು ಮಾತಾಡ್ತಾ ಇದಾರೆ ಸಮಾಜದ ತಿದ್ದುವಂತ ವ್ಯಕ್ತಿಗಳಿಗೆ ಸಮಾಜ ದಾರಿ ತಪ್ಪಿಸುವಂತ ಕೆಲಸಗಳು ಆಗ್ತಾ ಇದೆ ಅದು ಟಿವಿ ಫೈ ಅಂತ ಒಂದು ಚಾನೆಲ್ನಲ್ಲಿ ಕೂಡ ಇದೇ ತರನಾಗಿ ಹೇಳಿದ್ದಾರೆ ಇಲ್ಲ ನಿನ್ನೆ ಅದನ್ನ ಸರಿಪಡಿಸಿದೆ ಇನ್ನೊಂದು ಆ ಕಾಲದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಈ ರೀತಿ ಇರಲೇ ಇಲ್ಲ ಅವಾಗೆಲ್ಲ ದಕ್ಷಿಣ ಭಾರತ ದಕ್ಷಿಣ ಮಹಾಭಾರತ ಅಖಂಡ ಭಾರತ ಅಂತಾನೆ ಇತ್ತು ಅಶೋಕನ ಕಾಲದಿಂದಾನು ಅಷ್ಟೇ ನಮ್ಮ ಪುಲಿಕೇಶಿಯ ಕಾಲದಲ್ಲೂ ಅಷ್ಟೇ ಆಕ್ಚುಲಿ ಇವಾಗ ಮುಂಬೈಯಲ್ಲಿರುವಂತಹ ಕೆನರಿ ಗುಹೆಗಳು ಕರ್ನಾಟಕ ರಾಜರು ಕಟ್ಟಿಸಿದ್ದು ಅಜಂತ ಎಲ್ಲೋರದಲ್ಲಿರುವಂತಹ ಗುಹೆಗಳು ಕರ್ನಾಟಕ ರಾಜರು ಕಟ್ಟಿಸಿದ್ದು ಕರ್ನಾಟಕ ರಾಜರು ಕಟ್ಟಿಸಿದ್ದು ಆಗ ಇರುವಾಗ ಆ ಭಾವನೆ ಇಲ್ಲದೆ ಇದ್ದಾಗ ಇವನು ಇವನು ಬಾಯಿಗೆ ಬಂದಂಗ ಮಾತಾಡಿ ಶಿವಾಜಿ ಮಹಾರಾಜರನ್ನ ಅಪಮಾನ ಮಾಡೋದು ತಪ್ಪು ಬೆಳವಡಿ ಮಳ್ಳಮ್ಮನ್ನ ಬಳಸ್ಕೊಳ್ಳೋದು ತಪ್ಪು ಬೆಳವಡಿ ಮಣ್ಣಮ್ಮನೇ ಇದ್ದಿದ್ರೆ ಅವನ ಕಪಾಳ ಕೊಡಿತಿದ್ರು ಮಾತಾಡ್ತೀನಿ ಹೆಣ್ಣಿಗೆ ಗೌರವ ಕೊಡೋದನ್ನ ಸೃಷ್ಟಿ ಮಾಡಿದ್ದೆ ಆ ಸಮಾಜದಲ್ಲಿ ಶಿವಾಜಿ ಮಹಾರಾಜರು ಅವರೊಂದು ಹೇಳ್ತಾರೆ ಬೆಳವಡಿ ಸಂಸ್ಥಾನಕ್ಕೆ ಶಿವಾಜಿ ಮಹಾರಾಜರು ಕಾಲಿಟ್ಟಿದಾರಲ್ಲ ಆ ಮಣ್ಣು ಒಂದ್ಸಲ ಕಾರಲ್ಲಿ ಬರ್ತಾ ಅಲ್ಲಿ ಇಳಿದು ಬೆಳವಾಡಿ ಮಲ್ಲಮ್ಮನಿಗೂ ಶಿವಾಜಿ ಮಹಾರಾಜರು ಇದ್ದು ಇಬ್ರು ಸೇರಿದಂತ ಜಾಗ ಇದೆಯಲ್ಲ ಅಲ್ಲಿ ಹೌದು ಆ ಮಣ್ಣನ್ನ ಹಣೆಗಚ್ಕೊಂಡೆ ನಾನು ಒಂದ್ಸಲ ಹೌದೌದು ಒಂದ್ಸಲ ಹುಡ್ಕೊಂಡೇ ಬಂದಿದೆ ಬೆಳವಾಡಿ ಮಲ್ಲಮ್ಮ ನೋಡ್ಬೇಕು ಅಂತ ಎರಡು ಬೆಳವಾಡಿ ಇದೆ ಒಂದು ಬೆಳವಾಡಿ ಬೇಲೂರ್ ಹತ್ರ ಒಂದಿದೆ ಅದಲ್ಲ ನಿಮ್ಮ ಬೆಳವಾಡಿ ಬೆಳಗಾವಿಗೆ ಹೋಗುವಾಗ ದಾರಿಲಿ ಸಿಗುತ್ತೆ ತಾಲೂಕು ಅಲ್ಲಿ ಬಿಟ್ಟು ಅಲ್ಲಿ ಮರ ಎಲ್ಲ ಇದೆ ಆ ಬೆಳವಡಿ ಮಲ್ಲಮ್ಮನ್ ಅಲ್ಲೊಂದು ಗುಡಿ ಇದೆ ಅಲ್ಲಿ ನಾವು ಇಳಿದು ನಾನು ಊಹೆ ಮಾಡ್ಕೊಂಡೆ ಇಲ್ಲೇ ಅವರಿಬ್ರು ದೇವಸ್ಥಾನ ಹ ಇಲ್ಲೇ ಅವರಿಬ್ರು ಸಂಧಿಸಿರ್ಬೇಕು ಆ ಮಹಾ ಆ ಶಿವಾಜಿ ಮಹಾರಾಜರು ಆ ಕಾಲದಲ್ಲಿ ಶಿವಾಜಿ ಮಹಾರಾಜರ ಕೈಯಲ್ಲಿ ಹೊಗಳಿಸ್ಕೊಳ್ಳೋದು ಅಂದ್ರೆ ಅಮ್ಮ ಎಷ್ಟು ಪುಣ್ಯವಂತೆ ಮತ್ತೆ ಅಮ್ಮ ಇಂತ ಸಾಹಸಿಯಾಗಿರ್ಬೇಕು ಖಂಡಿತ ಸುಮ್ನೆ ಬಾಯಿಗೆ ಬಂದಂಗ ಮಾತಾಡ್ತಾನೆ ಅವನು ಹರೀಶು ನಿಮ್ಮ ಊರಿಗೆ ಅವಮಾನ ಮಾಡ್ತಾ ಇದ್ದಾನ ಅವನು ಖಂಡಿತ ಖಂಡಿತ ಹ್ಮ್ ಚಿಂತೆ ಮಾಡ್ಬಿಡ ಕಾಂಟ್ಯಾಕ್ಟ್ ನಂಬರ್ ಕೂಡ ಹುಡುಕ್ತಾ ಇದೀನಿ ಅವ್ರದ್ದು ಸಿಗ್ತಾ ಇಲ್ಲ ಸರಿಯಾಗಿ ಇತಿಹಾಸವನ್ನ ತಿಳ್ಕೊಂಡು ಮಾತನಾಡಿ ಇದು ನೀನು ಕೇಳಿದೆಯಲ್ಲ ಅದಕ್ಕೆ ಹೇಳ್ತಾ ಇದೀನಿ ಶಿವಾಜಿ ಮಹಾರಾಜರು ತನ್ನ ನಲವತ್ತ ಎರಡನೇ ವಯಸ್ಸಿನಲ್ಲಿ ತಾಯಿ ಹತ್ರ ಹೋಗ್ತಾರೆ ಅಮ್ಮ ಛತ್ರಪತಿ ಅದೇ ದಕ್ಷಿಣ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡಿದೀಯಾ ನನಗೆ ಇದು ಮಣ್ಣಿನ ಮೇಲೆ ಕೂರುವ ಒಂದು ಸುಖನೇ ಚೆನ್ನಾಗಿದೆ ಈ ಅಧಿಪತ್ಯಕ್ಕಿಂತ ಯಾಕೆ ಮಗು ಹಂಗ್ ಮಾತಾಡ್ತಿದೀಯ ಅಂತಾರೆ ಜಜಾಮಾತೆ ಇಲ್ಲಮ್ಮ ನನಗೆ ಅದನ್ನೇ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು ಅನ್ನೋ ಆಶಯ ಇದೆ ಇಷ್ಟು ಛತ್ರಪತಿ ಆದ್ರೂ ಇನ್ನೂ ಹನ್ನೆರಡು ಜ್ಯೋತಿರ್ಲಿಂಗ ಆಗಲ್ಲ ಅದರಲ್ಲೂ ನನಗೆ ಶ್ರೀಶೈಲ ಜ್ಯೋತಿರ್ಲಿಂಗ ಕನ್ಸಲ್ಲೆಲ್ಲ ಬರ್ತಾ ಇದೆ ನಾನು ಹೋಗ್ಬೇಕು ಅಂತಿದ್ದೀನಿ ಅಂದ್ರೆ ನೀನು ಅನುಮತಿ ಕೊಡು ನಾನು ಸನ್ಯಾಸಿಯ ವೇಷ ಧರಿಸಿ ಹೋಗ್ತೀನಿ ಅಂತಾರೆ ಇಲ್ಲಪ್ಪ ಛತ್ರಪತಿ ನಿನ್ನ ಆಗುವ ಚಿಕ್ಕ ಅನಾಹುತವು ತೊಂದರೆ ಆಗತ್ತೆ ನೀನು ಒಂದು ಲಕ್ಷ ಸೇನೆಯನ್ನು ಹೋಗು ಅಂತಾರೆ ಆಗ ಅವರು ಒಂದು ಲಕ್ಷ ಸೇನೆಯನ್ನು ತೆಗೆದುಕೊಂಡು ಹೋಗೋದು ಅದರ ಖರ್ಚು ವೆಚ್ಚ ನನ್ನ ಒಬ್ಬ ದರ್ಶನದ ಸುಖಕ್ಕೋಸ್ಕರ ಇಷ್ಟು ಮಾಡ್ಬೇಕಾ ಅಂತ ಕೇಳ್ತಾರೆ ಅದಕ್ಕೆ ಹೇಳ್ತಾರೆ ಇದು ದೈವ ಕಾರ್ಯ ಮಗು ನೀನು ಹೋಗ್ತಾ ಶೋಷಿತರನ್ನ ಉಳಿಸ್ತಾ ಶೋಷಣೆ ಮಾಡುವವರನ್ನ ಖಂಡಿಸ್ತಾ ಯಾವ್ಯಾವ ರಾಜ್ಯದಲ್ಲಿ ಜನ ಸುಖವಾಗಿದ್ದಾರೆ ಸುಖವಾಗಿಲ್ಲ ನೋಡ್ತಾ ಜನಗಳ ಹಿತಕ್ಕೋಸ್ಕರ ಆಯಾ ರಾಜ್ಯದ ಮೇಲೆ ಆಡಳಿತ ನಡೆಸ್ತಾ ಯುದ್ಧ ಮಾಡ್ತಾ ಕಪ್ಪ ಸ್ವೀಕರಿಸ್ತಾ ಹೋಗು ಅಂತಾರೆ ಅದಕ್ಕೆ ಶಿವಾಜಿ ಮಹಾರಾಜರು ಒಪ್ಪಿ ಒಂದು ಲಕ್ಷ ಸೇನೆಯನ್ನು ತೆಗೆದುಕೊಂಡು ದಕ್ಷಿಣಕ್ಕೆ ಬರ್ತಾರೆ ಆಗ ನಡೆಯುವ ಘಟನೆ ಬೆಲವಡಿ ಮಲ್ಲಮ್ಮನ ಕತೆ ಆಗ ಅವ್ರು ಹೇಳ್ತಾರೆ ಬೆಳವಳಿ ಮಲ್ಲಮ್ಮ ನಿನಗೆ ಇಂದಿನಿಂದ ನೀನು ನನ್ನ ತಂಗಿಯಾಗಿದ್ದೀಯಾ ನಿನಗೆ ಏನು ಕಷ್ಟ ಬಂದ್ರು ನಿಮ್ಮ ಅಣ್ಣ ಇದಾನೆ ನಿನ್ನ ರಾಜ್ಯಭಾರ ಮುಂದುವರಿಸು ಅಂತ ಹೇಳಿ ಹೋಗ್ತಾರೆ ಎಂತ ಬೆಳವಡಿ ಅಂದ್ರೆ ನಿಮ್ಮ ಬೆಳವಡಿ ಸಂಸ್ಥಾನ ತುಂಬಾ ಚಿಕ್ಕದು ಚಿಕ್ಕ ಸಂಸ್ಥಾನ ಆ ಚಿಕ್ಕ ಸಂಸ್ಥಾನದ ಮುಂದೆ ಶಿವಾಜಿ ಮಹಾರಾಜರು ತಲೆಬಾಗಿ ಗೌರವಿಸಿ ಹೋಗ್ತಾರೆ ಆ ಅವನು ಹರೀಶ್ ಮಾಡಿದ್ದು ಒಂದು ಲಕ್ಷ ಸೇನೆ ಅದು ಕತೆ ಹೇಳ್ತೀನಿ ಇವರು ಮುಂದೆ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ ಭೇಟಿ ಮಾಡ್ತಾರೆ ಹಾ ಅಲ್ಲಿಂದ ಮುಂದಕ್ಕೆ ಹೋದಾಗ ಮಂತ್ರಾಲಯಕ್ಕೆ ಹೋದಾಗ ನವಾಬನಿಗೆ ಯಾರೋ ಗುರಿ ಮುಟ್ಟಿಸ ಮೆಸೇಜ್ ಕೊಡ್ತಾರೆ ಏನಂತ ಶಿವಾಜಿ ಮಹಾರಾಜರು ಮೇಲೆ ಯುದ್ಧಕ್ಕೆ ಬರ್ತಾ ಇದ್ರೆ ಒಂದು ಲಕ್ಷ ಸೇನೆ ತಗೊಂಡು ನವಾಬ ಗಡ 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 ನಡ್ಗೋಗ್ಬಿಡ್ತಾನೆ ಇನ್ನಾಯ್ತು ನಮ್ ಕತೆ ಅಂತ ಹೇಳಿ ನಂದ್ಯಾಲದ ಹತ್ರ ಬಂದು ನವಾಬರು ಶಿವಾಜಿ ಮಹಾರಾಜರನ್ನ ಸಂಧಿಸ್ತಾರೆ ಸಂಧಿಸಿ ನೀವು ನಮ್ಮ ಮೇಲೆ ಯುದ್ಧ ಬರುವ ಹಾಗೆ ಇಲ್ಲ ಪತ್ರ ಬರೆದ್ರೆ ನಾವು ನಿಮಗೆ ಸರೆಂಡರ್ ಆಗ್ತೀವಿ ಅಂತ ಯಾಕೆ ಇಷ್ಟು ಸೈನ್ಯ ತಗೊಂಡ್ ಬರಕ್ ಬಂದ್ರಿ ಒಂದು ಕಮ್ಯುನಿಕೇಶನ್ ಇಲ್ಲ ಹಂಗೆ ಬಂದಿದ್ದೀರಿ ಅಂತ ಅದಕ್ಕೆ ಶಿವಾಜಿ ಮಹಾರಾಜರು ಹೇಳ್ತಾರೆ ನಿಮ್ಮ ನಿಮ್ಮ ತಂದೆ ಶಹಾಜಿಯಿಂದ ನಾವು ಅವರ ಭಿಕ್ಷೆಯಲ್ಲಿ ಬದುಕ್ತಾ ಇದೀವಿ ಶಹಾಜಿ ಮಹಾರಾಜರು ನಮ್ಮ ತಂದೆಯನ್ನ ಈ ಸಿಂಹಾಸನ ಮೇಲೆ ಕೂಡಿಸಿ ಹೋಗಿದ್ದಾರೆ ಈ ಸಂಸ್ಥಾನ ನಿಮಗೆ ಸೇರಿದ್ದು ಅಂತಾರೆ ನವಾಬರು ಅವಾಗ ಶಿವಾಜಿ ಮಹಾರಾಜರು ನಾವು ಯಾವುದೇ ಯುದ್ಧದ ಗುರಿಯಲ್ಲಿ ಬರಲಿಲ್ಲ ನಾವು ಬಂದಿದ್ದು ಶ್ರೀಶೈಲ ದರ್ಶನಕ್ಕೆ ಅಂತ ಹೇಳಿ ಅವರು ನವಾಬ ಅವರಿಗೆ ಕಪ್ಪ ಕೊಟ್ಟು ಒಂದು ಲಕ್ಷ ಸೇನೆಗೆ ಆಹಾರ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಶ್ರೀಶೈಲದಲ್ಲಿ ಒಂದು ತಿಂಗಳು ಇರುವ ವ್ಯವಸ್ಥೆ ಮಾಡಿಕೊಡ್ತಾರೆ ಇಂತ ನವಾಬಾನೇ ಗಡಗಡ ನಡಗಬೇಕು ಅಂದ್ರೆ ಅಂತಹ ಶಿವಾಜಿ ಮಹಾರಾಜರು ಅಂತ ಸೇನೆಯೊಡನೆ ಬೆಲವಡಿ ಮಲ್ಲಮ್ಮನಿಗೆ ಗೌರವ ಕೊಡಬೇಕು ಅಂದ್ರೆ ಇಮ್ಯಾಜಿನ್ ಮಾಡು ಬೆಲವಡಿ ಮಲ್ಲಮ್ಮನ ಹತ್ರ ಅತಿ ಕಡಿಮೆ ರೈತರು ಇರ್ತಾರೆ ಸೇನೆ ಕೂಡ ಅಲ್ಲ ರೈತರು ರೈತರೇ ಯುದ್ಧ ಬಂದ್ರೆ ಯುದ್ಧ ಮಾಡ್ತಾ ಇರ್ತಾರೆ ಅಲ್ಲಿ ಇಷ್ಟೇ ಆ ಎಮ್ಮನ ಒಂದು ಖಡ್ಗ ತಿರುಗಿಸುವಿಕೆ ಆ ಎಮ್ಮನ ಯುದ್ಧ ಕೌಶಲ್ಯ ಕಂಡು ಶಿವಾಜಿ ಮಹಾರಾಜರು ಬೆಕ್ಕಸ ಬೆರಗಾಗ್ತಾರೆ ಬೆರಗಾಗಿ ಆ ಹೆಮ್ಮನಿಗೆ ಗೌರವ ಕೊಡ್ತಾರೆ ನಿಮ್ಮಂತ ಅವರ ಸ್ನೇಹ ನನಗೆ ಬೇಕು ಅಂತಾರೆ ನವಾಬನನ್ನೇ ಗಡಗಡ ನಡಗಿಸಿದ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕೌಶಲ್ಯಕ್ಕೆ ಮನಸ್ಸು ಹೊಲ್ತಾರೆ ಅಂದ್ರೆ ಅದು ನೀನು ಸೋತಿದ್ದ ಗೆದ್ದಿದ್ದ ಹೇಳು ಇವಾಗಲೂ ಗೆಲುವು ಈವಾಗ ಕನ್ನಡ ಪರದ ಹೋರಾಟರ ಶಾಲ ಹಾಕೊಂಡು ಕನ್ನಡದ ಎತ್ತರ ತಗೊಂಡು ನೋಡ ಇದು ಇನ್ನೊಂದು ಭಾಷೆನ ದ್ವೇಷಿಸೋದು ಅಂದ್ರೆ ನಮ್ ಸ್ವಂತ ಚಿಕ್ಕಮ್ಮನ ದ್ವೇಷಿಸೋದು ಖಂಡಿತ ಅಲ್ವಾ ಅಕ್ಕ ತಂಗಿರಲ್ಲೇ ನಾವು ಭಾರತ ದೇಶದಲ್ಲಿ ಎಲ್ಲಾ ಭಾಷೆಗಳು ಹೌದು ಹೌದು ಖಂಡಿತ ಈ ದುರಹಂಕಾರಿಗಳಿಗೆ ನೀನ್ ಒಳ್ಳೆ ಉತ್ತರ ಕೊಟ್ಟಿದ್ಯಾ ತುಂಬಾ ಒಳ್ಳೇದಾಯ್ತು ನೀನ್ ಮಾತಾಡಿದ್ದು ಹರೀಶ್ ಭೈರಪ್ಪನಿಗೆ ಧಿಕ್ಕಾರವಿರ್ಲಿ ಖಂಡಿತ ನಮ್ ಧಿಕ್ಕಾರವಿದೆ ಓಕೆ ಖಂಡಿತ ನಾವು ಬೆಳವಡಿಯ ಜನತೆ ಎಲ್ಲರೂ ಕೂಡ ಧಿಕ್ಕಾರವನ್ನ ಕೊಟ್ಟಿರ್ತೀರಿ ಈಗ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯ ಮೂರ್ತಿಗಳು ಕರ್ನಾಟಕದಲ್ಲಿ ಎಲ್ಲಿ ಬೆಳವಡಿಯಮ್ಮ ಬೆಳವಡಿ ಮಲ್ಲಮ್ಮನ ಪುತ್ಥಳಿ ಬೇಕು ನಾಲ್ಕು ಕಾಲ್ ಮೇಲೆ ಕೂತಿರುವಂತಹ ಕುದುರೆ ನಾಲ್ಕು ಕಾಲ್ ಮೇಲೆ ನಿಂತಿರೋ ಕುದುರೆಯಲ್ಲಿ ಬೆಳವಡಿ ಮಲ್ಲಮ್ಮನ ಪುತ್ಥಳಿ ಬೇಕು ಯಾಕಂದ್ರೆ ಬೆಳವಡಿ ಮಲ್ಲಮ್ಮ ಯುದ್ಧದಲ್ಲಿ ಮರಣಿಸಲಿಲ್ಲ ಹೌದು ಹೌದು ಕೊನೆಯವರೆಗೂ ರಾಜ್ಯಭಾರ ಮಾಡಿ ಮರಣಿಸಿದ್ದು ನಾರ್ಮಲ್ ಡೆತ್ ಹಾಗಾಗಿ ಕುದುರೆ ಕಾಲುಗಳು ನಾಲ್ಕು ನೆಲದ ಮೇಲೆ ಇರುವಂತಹ ಪುತ್ಥಳಿ ಬೇಕು ಅದೇ ಈಗ ಚಿಕ್ಕ ಮೂರ್ತಿ ನಮ್ಮ ಊರಲ್ಲಿ ಹಿರಿಯ ನೋಡಿದೆ ಆ ಮೂರ್ತಿ ಚೆನ್ನಾಗಿಲ್ಲ ಅಲ್ಲಿ ಅದನ್ನ ತೆರವು ಕೂಡ ಮಾಡಿದ್ದೀವಿ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮೂರ್ತಿ ಕೂಡ ಈಗ ಸಿದ್ಧವಾಗಿದೆ ಬೆಳವಡಿಯಲ್ಲಿ ಮಲ್ಲಮ್ಮನ ಹೆಸರಲ್ಲಿ ಮರಗಳನ್ನು ಕಾಪಾಡಿ ನೀವು ಮರ ಬೆಳೆಸೋದು ಬೇಡ ಹಾಕೋದು ಬೇಡ ಇರೋ ಮರಗಳನ್ನ ಚೆನ್ನಾಗಿ ಕಾಪಾಡಿ ಬೆಳವಡಿಯ ಹೆಸರು ಉಳಿಸಿ ಓಕೆ ಖಂಡಿತ ಕಾರ್ಡ್ ಉಳಿಸಿ ಧನ್ಯವಾದಗಳು ಧನ್ಯವಾದಗಳು ಇನ್ನೊಂದು ನೀವು ಇನ್ನೊಂದು ಮೂರ್ತಿ ಮಾಡಿದ್ರೆ ಒಳ್ಳೇದು ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮ ಒಟ್ಟಿಗೆ ಆ ಒಂದು ಶಾಂತಿಯಾಗಿ ಅಣ್ಣ ತಂಗಿ ಗೌರವಿಸುವಂತ ಗೌರವ ಇರೋ ಹಂಗೆ ಮೂರ್ತಿಗಳು ಮಾಡಿದ್ರೆ ಒಳ್ಳೇದು ಖಂಡಿತ ಅದನ್ನು ಕೂಡ ಮನವಿಯನ್ನ ಕೊಟ್ಟಿದ್ದೇವೆ ಮಾನ್ಯ ಸಂಸದರಿಗೆ ಮನವಿ ಕೂಡ ಕೊಟ್ಟಿದ್ದೇವೆ ಅದು ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ ಆದ್ರೆ ಈಗ ಸರ್ಕಾರದಿಂದ ಬೆಳವಡಿ ಮಲ್ಲಮ್ಮನ ಮೂರ್ತಿ ಕೂಡ ಈಗ ಸಿದ್ಧವಾಗಿದೆ ಬರುವ ನವೆಂಬರ್ ನಲ್ಲಿ ಕೂಡ ಅದು ಮೂರ್ತಿ ಅಲ್ಲಿ ಈ ರೀತಿ ಅಪಪ್ರಚಾರ ಮಾಡುವವರಿಗೆ ಫೋನ್ ಮಾಡಿ ದಂಡಿಸಿ ಎಚ್ಚರವಿರಲಿ ಅಂತ ಹೇಳಿ ನಮ್ಮೂರನ ಹೆಸರು ಹಾಳು ಮಾಡಬೇಡಿ ಅಂತ ಹೇಳಿ ಖಂಡಿತ ಖಂಡಿತ ಓಕೆ ಧನ್ಯವಾದ ಧನ್ಯವಾದ